ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಒಳಗಡೆ ಆಲೂಗೆಡೆ ಸ್ಟಫ್ ಮಾಡಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಪ್ಲೇನ್ ತಿನ್ನೋದಕ್ಕಿಂತ ಈ ರೀತಿ ಆಲೂಗೆಡೆಯಿಂದ ಸ್ಟಫ್ ಮಾಡಿದ್ರೆ ರುಚಿಯೂ ಚೆನ್ನಾಗಿರುತ್ತೆ ತಿನ್ನೋದಿ ಕೂಡ ಒಳ್ಳೆ ಅದ್ಭುತವಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಬಜ್ಜಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಅದರಲ್ಲಿ ಕೆಲವೊಂದು ಖಾರ ಕೂಡ ಇರುತ್ತೆ ಕೆಲವು ಖಾರ ಇರೋದಿಲ್ಲ ನೀವು ಮೊದಲೇನಾದ್ರೆ ಮಾಡೋ ಸ್ವಲ್ಪ ಟೇಸ್ಟ್ ನೋಡಿ ಅಥವಾ ಸ್ಮೆಲ್ಲೂ ಕೂಡ ಗೊತ್ತಾಗುತ್ತೆ ಖಾರ ಇದೆ ಇಲ್ಲ ಅಂತೇಳಿ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ನಂತರ ಈ ರೀತಿ ಮಧ್ಯ ಸೀಳ್ಕೊತಾಯಿದ್ದೀನಿ ಎರಡು ಓಪನ್ ಮಾಡಬಾರ್ದು ಜಸ್ಟ್ ಸೀಳ್ಬಿಟ್ಟು ಆ ಬೀಜ ಏನಿದೆ ಅದನ್ನು ಮಾತ್ರ ತೆಗಿಬೇಕಾಗುತ್ತೆ ಬೀಜ ತೆಗೆದ ಮೇಲೆ ಅದರೊಳಗಡೆ ನಾವು ಹಲಗಡೆ ಸ್ಟಫಿಂಗನ್ನ ತುಂಬಬೇಕಾಗುತ್ತೆ ಈ ರೀತಿ ಎಲ್ಲ ಮೆಣಸಿನ್ಕಾಯಿನೂ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ ಬೀಜ ಇಷ್ಟ ಆಗುತ್ತೆ ಅನ್ನೋದಾದರೆ ಅಥವಾ ಖಾರ ಇಲ್ಲ ಮೆಣಸಿನ್ಕಾಯಿ ಅನ್ನೋದಾದರೆ ಬೀಜ ತೆಗಿದೇ ಹಾಗೆ ಕೂಡ ಉಪಯೋಗಿಸ್ಕೊಳ್ಬೋದು ಆದರೆ ಬೀಜ ತಿನ್ಬೇಕಾದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಬೀಜ ತೆಗೆದು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಸ್ಟಫ್ ಮಾಡೋದಕ್ಕೆ ಒಂದು ನಾನು ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪಾಕಿಲ್ಲ ಹಾಗೆ ಬೇಯಿಸಿರೋಂಥದ್ದು ಜಸ್ಟ್ ಒಂದು ವಿಸಲ್ ಅಥವಾ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಕುಕ್ಕರ್ನಲ್ಲಿ ಬೇಗ ಆಗುತ್ತೆ ಅದನ್ನು ಕೈಯಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲಿ ತುರಿದಿ ಉಪಯೋಗಿಸ್ಕೊತಾ ಇದ್ದೀನಿ ತುರಿಯೋದ್ರಿಂದ ಎಲ್ಲೂ ಗಂಟು ಕೂಡ ಇರೋದಿಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ತುರಿತೀವಲ್ಲ ಆ ಮಣೆಯಿಂದ ದಪ್ಪು ತುರಿನಲ್ಲಿ ತುರಿದು ಇಟ್ಕೊಳ್ತಿದ್ದೀನಿ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಇಂಚಷ್ಟು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣ್ಸೆಕಾಯನ್ನು ಹಾಕ್ಕೊಳ್ತಿದ್ದೀನಿ ನೀವು ಖಾರದ ಪುಡಿ ಕೂಡ ಬಳಸ್ಕೊಳ್ಬಹುದು ಈರುಳ್ಳಿ ಒಂದು ಸಣ್ಣ ಸೈಜ್ದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಜೀರಿಗೆ ಪುಡಿ ಇಲ್ಲ ಹಾಗಾಗಿ ಜೀರಿಗೆನ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಆಲೂಗೆಡ್ಡೆ ಮಿಶ್ರಣಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಳದಿ ಪುಡಿ ನೀವು ಲೆಮನ್ ಜ್ಯೂಸ್ ಇಲ್ಲಿ ಅಥವಾ ನೀವು ಹುಣ್ಸೆನ್ ರಸ ಕೂಡ ಹಾಕ್ಕೊಳ್ಬೋದು ಅಥವಾ ಆಮಚೂರು ಪುಡಿ ಇದ್ರೆ ಅರ್ಧ ಸ್ಪೂನಷ್ಟು ಅದನ್ನು ಕೂಡ ಬಳಸ್ಕೊಳ್ಬಹುದು ಅಥವಾ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬಹುದು ಇದ್ರೆ ಇದಕ್ಕೆ ಗರಂ ಮಸಾಲ ದನಿಯರ್ ಪುಡಿ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಬೋದು ರುಚಿ ಇನ್ನೂ ಡಿಫ್ರೆಂಟಾಗಿರುತ್ತೆ ನಿಮ್ಮ ಮಸಾಲೆ ಆ್ಯಡ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಬಳಸೋ ಅವಶ್ಯಕತೆ ಇರೋದಿಲ್ಲ ಹಾಲಿಗಿಡನೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ನಾವು ಮೆಣ್ಸಿನ್ಕಾಯಿ ರೆಡಿ ಮಾಡ್ಕೊಂಡಿದೀವಲ್ಲ ಅದ್ರೊಳಗಡೆ ಸ್ಟಫ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಮೆಣ್ಸಿನ್ಕಾಯಿಗೂ ಸ್ಟಫ್ ಮಾಡಿ ಇಟ್ಕೋಬೇಕಾಗುತ್ತೆ ಊರಿನ ಥರ ತುಂಬ್ಕೋಬೇಕು ಇದನ್ನು ಈ ಹಾಲೂಗಡ್ಡೆ ಮಿಶ್ರಣ ಮಿಕ್ಕಿದ್ರೂ ಕೂಡ ನಾವು ಕೊನೆಯಲ್ಲಿ ಬೋಂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬೋಂಡ ಈ ರೀತಿ ಎಲ್ಲ ಮೆಣ್ಸಿನ್ಕಾಯಿಗಳಿಗೂ ತುಂಬಿಟ್ಕೊಳ್ಬೇಕು ಎಣ್ಣೆನ ಒಂದು ಸೈಡು ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ನೀವು ಇದೆಲ್ಲ ರೆಡಿ ಮಾಡ್ಕೊಳ್ಳಲ್ಲಿ ಆಲೂಗಡ್ಡೆ ಮಿಶ್ರಣನ ಎಣ್ಣೆ ಕೂಡ ಕಾಯೋದಿಕ್ಕೆ ಇಟ್ಕೊಳ್ಳಿ ನಾನು ಇಲ್ಲಿ ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ನಾವು ಮಿಶ್ರಣ ಕೂಡ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಉಪಯೋಗ ಉಪ್ಪು ಉಪಯೋಗಿಸ್ಕೊಳ್ಳಿ ಅಜ್ವಾಯಿನ ಒಂದು ಕಾಲು ಸ್ಪೂನಷ್ಟು ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಹಳದಿ ಪುಡಿ ಇಷ್ಟನ್ನು ಹಾಕೊ ಹಳದಿ ಪುಡಿ ಜೊತೆಗೇನೆ ಸ್ವಲ್ಪ ಸೋಡಾ ಕೂಡ ಬಳಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಹಾದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಒಂದೇ ಸಲ ನೀರು ಹಾಕ್ಕೊಳ್ಬೇಡಿ ಒಂದೊಂದು ಕಡಲೆ ಹಿಟ್ಟು ಒಂದೊಂದು ರೀತಿಯಲ್ಲಿ ನೀರು ತಗೊಳ್ಳುತ್ತೆ ಹಾಗಾಗಿ ಮೆಸರ್ಮೆಂಟ್ ನಾನು ತಿಳಿಸಿಲ್ಲ ಬಜ್ಜಿ ಹಿಟ್ಟಿನ ಹದಕ್ಕೆ ಬರೋ ರೀತಿಯಲ್ಲಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾದರೆ ಒಂದು ಸ್ಪೂನಷ್ಟು ನೀರು ಹಾಕೊಂಡು ಕಲಿಸ್ಕೊಳ್ಳಿ ತುಂಬ ತೆಳ್ಳಗಾದರೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕಿದ್ರೆ ಒಳ್ಳೆಯ ಅದಕ್ಕೆ ಬರುತ್ತೆ ಕೈಯಿಂದ ಕೂಡ ಒಂದ್ಸಲ ಸಲ ಬ್ಯಾಟ್ರಿಂದ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಅದಾಗ ಗೊತ್ತಾಗುತ್ತೆ ನಿಮಗೆ ಮೆಣಸಿನ್ಕಾಯಿನ ನಾವು ಕಡಲೆ ಹಿಟ್ಟಿನಲ್ಲಿ ಹದ್ದಾಗ ನೀಟಾಗಿ ಕೋಟಿಂಗ್ ಹಾಕಬೇಕದು ಆವಾಗ ಹಿಟ್ಟು ಚೆನ್ನಾಗಿರುತ್ತೆ ಅಥವಾ ಮೆಣಸಿನ್ಕಾಯಿ ಮೇಲಿಂದ ಹಿಟ್ಟು ಜಾರ್ಕೊಂಡು ಬಂದರೆ ಹಿಟ್ಟು ಸ್ವಲ್ಪ ತೆಳ್ಳಗಾಗಿರುತ್ತೆ ಆವಾಗಿನ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೋದು ನೀವು ನಾವು ಎಣ್ಣೆಗೆ ಹಾಕಿದಾಗ ಹಿಟ್ಟು ತುಂಬ ತೆಳ್ಳಗೆ ಜಾರ್ಕೊಂಡು ಬೀಳಬಾರ್ದು ಈ ರೀತಿ ಕೋಟಿಂಗ್ ಇರಬೇಕು ಅದು ಒಳ್ಳೆಯ ಹದದಲ್ಲಿ ಇರುತ್ತೆ ಈ ರೀತಿ ಒಂದೊಂದೇ ಮೆಣ್ಸಿನ್ಕಾಯಿನ ಪೂರ್ತಿ ಹದ್ದಿ ಈ ರೀತಿ ಎಣ್ಣೆನಲ್ಲಿ ಹಾಕ್ಕೊಳ್ಬೇಕು ಎಣ್ಣೆಗೆ ಹಾಕಬೇಕಾದಾಗಲೇ ನೀವು ಅದ್ದಿ ಹಾಕಿ ಮೊದಲನೇ ನೀವು ಸ್ಟಫಿಂಗ್ ಮಾಡಿರೋದನ್ನು ಕಡಲೆ ಹಿಟ್ಟಲ್ಲಿ ಹದ್ದಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಚೆನ್ನಾಗಿ ಸ್ವಲ್ಪ ಬಿ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಗಾದ್ಮೇಲೆ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಿದ್ದಂಗೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳಗಡೆ ಕೂಡ ಮೆಣ್ಸಿನ್ಕಾಯಿ ಬೇಯಬೇಕಾಗುತ್ತೆ ಚೆನ್ನಾಗಿ ರೀತಿ ಬೇಯಿಸ್ಕೊಂಡು ಎರಡು ಸೈಡು ಒಂದು ಪ್ಲೇಟು ತೆಗೆದಿಟ್ಕೊಳ್ಳೋಣ ಮಿಕ್ಕಿರೋಂಥ ಕಡಲೆ ಇಟ್ಟು ಬ್ಯಾಟರ್ ಮಿಕ್ಕಿದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಅದಕ್ಕೆ ನಾವು ಇಲ್ಲಿ ಆಲೂಗಡೆ ಮಿಶ್ರಣ ಕೂಡ ಮಿಕ್ಕಿದೆ ಹಾಗಾಗಿ ಹಾಲು ಬೋಂಡ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅದನ್ನು ನೀವು ಉದ್ದಕ್ಕೆ ಶೇಪಾಗಿ ಸಿಲಿಂಡರ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ಅಥವಾ ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬಹುದು ಕಟ್ಲೇಟ್ ರೀತಿ ಮಾಡ್ಬೋದು ನಿಮಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಶೇಪ್ನಲ್ಲಿ ಆಲೂಗಡ್ಡೆ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕಡಲೆ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ಅದನ್ನು ಅದರಲ್ಲಿ ಆಲೂಗೆಡ್ಡೆ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕಡಲೆ ಹಿಟ್ಟಿನಲ್ಲಿ ಹದ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಕೂಡ ಹಾಲೂಗಡ್ಡೆ ಸ್ಟಫಿಂಗ್ನ ಮಾಡ್ಕೊಳ್ಬೋದು ನಿಮ್ಮ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಥವಾ ಮೆಣಸಿನ್ಕಾಯಿ ಇಲ್ಲ ಅಂದರೆ ಸೇಮ್ ಇದೇ ರೀತಿ ಆಲೂಗೆಡ್ಡೆ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ರೀತಿ ಹಾಲು ಬಣ್ಣ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋಷ್ಟು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಎಗ್ ಬೊಂಡ ಥರನೇ ಕಾಣ್ತಾ ಇದೆ ಆಲೂಗೇಡ್ಡೆ ಬಂಡ ಕೂಡ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಮೆಣಸಿನಕಾಯಿ ಬೋಣನ ಕಟ್ ಮಾಡಿ ಕೂಡ ತೋರಿಸ್ತಾ ಒಳಗಡೆ ಸ್ಟಫಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಮೆಣಸಿನಕಾಯಿ ಖಾರ ಇದ್ರೂ ಕೂಡ ಗೊತ್ತಾಗೋದಿಲ್ಲ ಆಲೂಗೆಡ್ಡೆ ನಾವು ಸ್ಟಫ್ ಮಾಡಿರೋದ್ರಿಂದ ಇದು ಹಾಲು ಬೋಣ ಮಾಡಿದ್ವಲ್ಲ ಅದು ತುಂಬನೇ ಟೇಸ್ಟಿಯಾಗಿರುತ್ತೆ ಎಣ್ಣೆ ಕೂಡ ತುಂಬ ಎಳ್ಕೊಂಡಿಲ್ಲ ಒಂದು ಸಲ ನೀವು ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಸ್ಟಫಿಂಗು ಒಳಗಡೆ ಮಸಾಲೆ ಕೂಡ ತುಂಬ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತೇಳಿ ನೀವು ಸಾಯಂಕಾಲ ಟೀ ಟೈಮ್ ಜೊತೆಗೆ ಅಥವಾ ಇಡ್ಲಿ ದೋಸೆ ಮಾಡಿದಾಗ ಚಿತ್ರಾನ್ನ ಮಾಡಿದಾಗ ಅದ್ರ ಜೊತೆ ಕೂಡ ಇದನ್ನು ಮಾಡ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವೇನೋ ಹೊಸೊಬ್ಬರಾಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು